ಸಾವರ್ಕರ್ ಫ್ಲೆಕ್ಸ್ ವಿವಾದ ತಾರಕಕ್ಕೆ ಹೋಗಿ ಶಿವಮೊಗ್ಗದಲ್ಲಿ ಅಮೀರ್ ಅಹಮದ್ ಸರ್ಕಲ್ನಲ್ಲಿ ಅಳವಡಿಸಿದ ಸಾವರ್ಕರ್ ಫ್ಲೆಕ್ಸ್ ಇದು ಟಿಪ್ಪು ಫ್ಲೆಕ್ಸ್ ಅಳವಡಿಸಲು ಯಾವುದೋ ಮುಸ್ಲಿಂ ಸಂಘಟನೆ ಕಾರ್ಯಕರ್ತರು ಪ್ರಯತ್ನ ಮಾಡಿದ್ದಾರೆ ಯಾಕೆ ಮಾಡಬೇಕಾಗಿತ್ತು ಅದನ್ನು ಪಕ್ಕದಲ್ಲಿ ಅದನ್ನು ಹಾಕ್ಬಿಡ್ಬೇಕಾಗಿತ್ತು ಇದ್ದಿದ್ರೆ ಅದನ್ನೂ ಹಾಕ್ಬಿಟ್ಟಿದ್ರೆ ಆಗೋಗಿರೋದಪ್ಪ ಈ ಕಾಮನ್ ಸೆನ್ಸೇ ಇವ್ರಿಗೆ ಬರ್ತಾ ಇಲ್ಲ ಆಲ್ ರೈಟ್ ಎರಡು ಗುಂಪುಗಳ ಜಟಾಪಟಿ ನಡೀತು ಮೂಲ ಸ್ಥಳದಲ್ಲಿ ಯಾರ್ದು ಹಾಕಬೇಕು ಡ್ಯಾಶ್ ಡ್ಯಾಶ್ ಅಂತ ಜಗಳ ಆಯಿತು ಕಲ್ಲು ತೂರಾಟ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಟಿಯರ್ ಗ್ಯಾಸ್ ಮಾಡಿದ್ರು ಹಲವರನ್ನು ವಶಕ್ಕೆ ಪಡೆದುಕೊಂಡ್ರು ಆಗ ಪ್ರೇಮ್ ಸಿಂಗ್ ಅಂತ ಉಪಾರಕೇರಿಯಲ್ಲಿ ಮನೆ ಬಳಿ ನಿಂತಿದ್ದ ಪ್ರೇಮ್ ಸಿಂಗ್ ಅನ್ನೋ ಯುವಕರ ಮೇಲೆ ದುಷ್ಕರ್ಮಿಗಳು ಚಾಕುನಿಂದ ಇರಿದ್ರು ಹ್ಞೂ ದಿಸ್ ಇಸ್ ದಿ ಪ್ರಾಬ್ಲಮ್ಸ್ ಯಾರು ಇರಿದ್ರೋ ಬಿಟ್ಟರು ಅದು ಮಾತೆತ್ತ ನಾನು ಚಾಕು ಬಿಡ್ತೀನಿ ಮಾಡಿಬಿಡ್ತೀನಿ ಅಂತಂದರೆ ಹೌ ಡಿ ಯು ಎಕ್ಸ್ಪೆಕ್ಟ್ ಸಂಬಡಿ ನಾಟ್ ಟು ರಿಯಾಕ್ಟ್ ಹೆಂಗೆ ಸಾಧ್ಯ ಇದು ಎಷ್ಟು ದಿನ ಆಗತ್ತಾ ರೀತಿ ನಿಮಗೆ ಇದು ವ್ಯವಸ್ಥಿತವಾಗಿ ರಾಜಕೀಯ ಅಥವಾ ರಾಜಕೀಯೇತರ ಸಂಘಟನೆಗಳು ತಮ್ಮ ರಾಜಕೀಯದ ಬೇಳೆಯನ್ನು ಬೇಯಿಸಿಕೊಳ್ಳಲು ಅಥವಾ ಭವಿಷ್ಯದ ತಮ್ಮ ರಾಜಕೀಯವನ್ನು ಕಟ್ಟಿಕೊಳ್ಳಲು ತಮ್ಮ ಸಮುದಾಯಗಳ ಜನರನ್ನು ಕಟ್ಟಲು ಆ ಮೂಲಕ ತಾವು ಸದೃಢರಾಗಲು ಆ ಮೂಲಕ ಅಧಿಕಾರವನ್ನು ಹಿಡಿಯಲು ಹಾಗೂ ಆ ಮೂಲಕ ತಮ್ಮ ಶಕ್ತಿ ಏನೆಂಬುದನ್ನು ತೋರಿಸಲು ನಡೆಸುತ್ತಿರುವ ವ್ಯವಸ್ಥಿತವಾದ ಅದ್ಭುತವಾದ ಪ್ಲ್ಯಾನ್ ಇರುವಂತಹ ಪಿತೂರಿ ಅಷ್ಟೇ ಪಿತೂರಿ ಷಡ್ಯಂತ್ರ ಇನ್ನೇನೂ ಅಲ್ಲ ಇದರಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಎತ್ತಿಕೊಳ್ಳು ಆ ವಿಚಾರಗಳಿಗೆ ವಿಪರೀತವಾದಂತಹ ಪ್ರಚಾರ ಬರುವಂತೆ ಮಾಡು ಅದರಲ್ಲಿ ಸಾಧ್ಯವಾದರೆ ಗಲಾಟೆ ಮಾಡಿಸು ಗಲಾಟೆ ಮಾಡಿಸಿದಾಗ ಸಣ್ಣದಾಗಿ ಒಂದು ಹಿಂಸೆಯ ರೂಪವನ್ನು ತಾಳಿಸು ಆ ಮೂಲಕ ಜನರಲ್ಲಿ ಭಯವನ್ನು ಅಥವಾ ತನ್ನ ಸಮುದಾಯದ ಜನರಲ್ಲಿ ವೀರತ್ವವನ್ನು ಕಾಣಿಸುವಂತೆ ಮಾಡು ಆ ಮೂಲಕ ನಾನೇ ನಿಮ್ಮ ರಕ್ಷಕ ಎಂದು ತೋರಿಸು ಉಳಿದವರೆಲ್ಲ ವೇಸ್ಟ್ ಬಾಡಿಗಳು ಎಂಬುದನ್ನು ತೋರಿಸಬೇಕು ಅನ್ನೋದೇ ಆ ಎಲ್ಲ ಸಸ್ಪೆಕ್ಟೆಡ್ ಸಂಘಟನೆಗಳ ಪ್ರಯತ್ನ ಇದ್ದಂಗೆ ಇದೆ ಇದನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಇಬ್ರು ಒಂದು ಸಮಾಜ ಎರಡೂ ಕಡೆ ಇನ್ನೊಂದು ರಾಜಕೀಯ ಪಕ್ಷಗಳು ನಿಮ್ಮ ರಾಜಕಾರಣದ ದುರಾಸೆಯಿಂದ ಆಗುತ್ತಿರುವ ಬುಡದಲ್ಲಿ ಆಗುತ್ತಿರುವ ಬದಲಾವಣೆ ಕರೆಕ್ಟ್ ಅಷ್ಟೇ ಮಾಡ್ಕೊಂಡು ಎಸ್ ಮುಂದಕ್ಕೆ ಹೋಗೋಣ ನಿಷೇಧಾಜ್ಞೆ ಹಾಕಿದ್ದಾರೆ ಶಾಲಾ ಕಾಲೇಜುಗಳಿಗೆ ರಜಾ ಕೊಟ್ಟಿದ್ದಾರೆ ಆ ಯಾರಿಗೆ ಚಾಕುವಿಂದ ಎರಡಿದ್ದಾರೆ ಔಟ್ ಆಫ್ ಡೇಂಜರ್ ಇದ್ದ ನಿಮಗಾನಿ ಮುಂದಕ್ಕೆ ಹೋಗೋಣ ಹಾಗೆ ಏನು ಬೆಂಗಳೂರಿನ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಧ್ವಜಾರೋಹಣವನ್ನು ಮಾಡಿದರು ಬಳಿಕ ತೆರೆದ ವಾಹನದಲ್ಲಿ ಗೌರವ ರಕ್ಷೆಯನ್ನು ಸ್ವೀಕಾರ ಮಾಡಿದರು ಬಳಿಕ ರಾಜ್ಯವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಮುಖ್ಯಮಂತ್ರಿಗಳು ಐದು ಹೊಸ ಘೋಷಣೆಗಳನ್ನು ಮಾಡಿದ್ದಾರೆ ರಾಜ್ಯದ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಶೇಕಡಾ ನೂರರಷ್ಟು ಶೌಚಾಲಯ ನಿರ್ಮಾಣ ರಾಜ್ ಅದಾದ ನಂತರ ಕರ್ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮದಿಂದ ಕುಂಬಾರ ಕಮ್ಮಾರ ಬಡಗಿ ಶಿಲ್ಪಿಗಳು ಭಜಂತ್ರಿ ಬುಟ್ಟಿ ಹೆಣೆಯುವವರು ವಿಶ್ವಕರ್ಮರು ಮತ್ತಿತರ ಕುಶಲಕರ್ಮಿಗಳಿಗೆ ತಲಾ ಐವತ್ತು ಸಾವಿರದವರೆಗೆ ಸಹಾಯಧನ ಘೋಷಣೆ ರೈತ ವಿದ್ಯಾನಿಧಿ ಯೋಜನೆಯ ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೆ ವಿಸ್ತರಣೆ ರಾಜ್ಯದಲ್ಲಿ ಹೊಸದಾಗಿ ನಾಲ್ಕು ಸಾವಿರದ ಐವತ್ತು ಅಂಗನವಾಡಿ ತೆರೆಯುವುದಕ್ಕೆ ನಿರ್ಧಾರ ಜೊತೆಗೆ ಹುತಾತ್ಮರಾದರಲ್ಲಿ ರಾಜ್ಯದ ಸೈನಿಕರು ಅವರ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಐದು ಹೊಸ ಘೋಷಣೆಗಳನ್ನ ಮಾಡಿದ್ದಾರೆ ಯುದ್ಧದಲ್ಲಿ ನೇರವಾಗಿ ಯಾವುದೇ ಪ್ರಶ್ನೆಗಳನ್ನ ಕೇಳದೆ ಅವರ ಮಕ್ಕಳಿಗೆ ನೌಕರಿ ಕೊಡುವಂತ ಒಂದು ನಿರ್ಣಯವನ್ನು ಮಾಡಿದ್ದೇವೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ನೇರವಾಗಿ ತಡ ಮಾಡದೇನೆ ಆ ಸೈನಿಕರಿಗೆ ಕೊಡುವಂತ ತೀರ್ಮಾನವನ್ನ ಮಾಡಿದ್ದೇವೆ ನೂರಕ್ಕೆ ನೂರು ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳ ನಿರ್ಮಾಣ ಮಾಡೋದಕ್ಕೆ ಸುಮಾರು ಎರಡ್ನೂರ ಐವತ್ತು ಕೋಟಿಯನ್ನು ಮಂಜೂರು ಮಾಡಿದ್ದೇನೆ ಅದು ಒಂದು ವರ್ಷದಲ್ಲಿ ಮುಂದಿನ ಆಗಸ್ಟ್ ಹದಿನೈದರೊಳಗಡೆ ಈ ಕಾರ್ಯವನ್ನು ಎಲ್ಲ ಯೋಜನೆಗಳೆಲ್ಲ ಚೆನ್ನಾಗಿದೆ ಸರ್ ಸಮರ್ಪಕವಾಗಿ ಅನುಷ್ಠಾನಕ್ಕೆ ಬರಬೇಕು ಈಗ ಆಲ್ ರೈಟ್ ನನ್ನ ಅಬ್ಜೆಕ್ಷನ್ನು ಪ್ರಯತ್ನ ಮಾಡಿ ಹೌದು ಗುರಿ ಇಲ್ಲದೆ ಮಾಡಬೇಡಿ ಇದನ್ನೇ ನಾನು ಹೇಳೋದು ಯಾವುದೇ ಸರ್ಕಾರ ಬನ್ನಿ ನೀವು ನಾಳೆ ಅಧಿಕಾರಕ್ಕೆ ನಂದು ಅದಲ್ಲ ಪಾಯಿಂಟು ಬರ್ತೀರಿ ನಿಮ್ಮ ಅಧಿಕಾರ ನಡೆಸ್ತೀವಿ ಒಂದೊಂದು ಇಲಾಖೆಗೆ ಒಂದೊಂದು ಗುರಿ ಇಟ್ಕೊಳ್ಳಿ ಐದು ವರ್ಷಕ್ಕೆ ಸಾಕು ಐದು ವರ್ಷಕ್ಕೆ ಒಂದು ಗುರಿ ಒಂದೇ ಗುರಿ ಎಜುಕೇಶನ್ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಕಟ್ಟಡಗಳ ದುಸ್ಥಿತಿ ಕೊಂಕೆತ್ತ ಕೊ ಕಾಣಿಸ್ಬಾರ್ದು ಅಲ್ಲಿರುವ ವ್ಯವಸ್ಥೆಗಳು ಸರಿ ಮಾಡಿಕೊಡ್ತೀವಿ ಐದು ವರ್ಷ ಆರೋಗ್ಯ ಇಲಾಖೆ ಪಂಚಾಯಿತಿ ಲೆವೆಲ್ನಲ್ಲಿ ನನ್ನ ಜನರಿಗೆ ಆರೋಗ್ಯವನ್ನು ಬೇಸಿಕ್ ಆರೋಗ್ಯ ತಪಾಸಣೆಗೆ ವ್ಯವಸ್ಥೆಯನ್ನ ಮಾಡದೇ ಇದ್ದಿದ್ರೆ ತೋರಿಸಿ ನನಗೆ ತಗೊಳ್ಳಿ ಇನ್ನ ಬೇಸಿಕ್ಸ್ ಪಂಚಾಯತ್ ರಾಜ್ ಹಳ್ಳಿ ಇಪ್ಪತ್ತು ಫ್ಯಾಮಿಲಿ ಐವತ್ತು ಫ್ಯಾಮಿಲಿ ಇಪ್ಪತ್ತೈದು ಫ್ಯಾಮಿಲಿ ನಿಗದಿ ಮಾಡಿ ಎಸ್ ಅದಕ್ಕಿಂತ ಹೆಚ್ಚು ಜನರಿರುವ ಊರುಗಳಲ್ಲಿ ನಲ್ಲಿ ನೀರು ಬರ್ದಿದ್ರು ನನ್ನ ಹೆಸರು ಕೇಳಿ ಅಂತ ಕೇಳಿ ಆಯಾ ಮಂತ್ರಿಗಳ ಇನಿಷಿಯೇಟಿವ್ ಒಂದೇ ಅದೊಂದೇ ಇಪ್ಪತ್ತು ಸ್ವಾಮಿ ಕಡಿಮೆ ಇದ್ರೆ ಮಾಡೋಕ್ಕೂ ಹೋಗಬೇಡಿ ಬೇಕಾದರೆ ಓಕೆ ಇಸ್ ಓಕೆ ಕರೆಕ್ಟಾಗಿ ತಗೊಳಲ್ಲ ನಿಮ್ಗೆ ಆಸಕ್ತಿ ಇರೋದಿಲ್ಲ ವರ್ಗಾವಣೆ ಬೆಂಗಳೂರು ಬಂದು ಸೇರ್ಕೊಳ್ಳೋದು ಕ್ಷೇತ್ರಗಳಲ್ಲಿ ತಿರುಗಾಡುತ್ತಾ ರಾಜ್ಯ ಮಂತ್ರಿಯಂತೆ ಕಂಗೊಳಿಸುತ್ತಾ ದುಡ್ಡನ್ನು ಹೊಡೆಯುತ್ತಾ ಸ್ವಾರ್ಥವನ್ನು ಹೆಚ್ಚಿಸುತ್ತಾ ಕುಟುಂಬವನ್ನು ಉದ್ಧಾರ ಮಾಡುತ್ತಾ ಕಾಲು ಕಾಲ ದೂಡುವ ಮಹಾನ್ ನಾಯಕರು ಇನ್ನೇನು ಬಡ್ಕಂಡ್ ಸಾಯೋಣ ನಿಮ್ಮ ಜೊತೆ ಶಿವಮೊಗ್ಗದ ಅವಾಗ ಅದಕ್ಕೊಂದಷ್ಟು ಅದಕ್ಕೊಂದು ಪ್ರತಿಕ್ರಿಯೆ ನಡೆದಿರೋ ಘಟನೆ ಬಗ್ಗೆ ಈಗಾಗಲೇ ನಮ್ಮ ಅಧಿಕಾರಿಗಳು ಅಲ್ಲಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ನಾನು ಯಾರೇ ತಪ್ಪು ಮಾಡಿದ್ರು ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳದಕ್ಕೆ ಆದೇಶ ಮಾಡಿದ್ದೇನೆ ಈಗಾಗಲೇ ಹೆಚ್ಚುವರಿ ಪೊಲೀಸ್ ಫೋರ್ಸ್ ಕೂಡ ಅಲ್ಲಿ ಕಳಿಸಿದ್ದೇವೆ ಶಾಂತಿ ನಿಲ್ಲಿಸೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ಶಿವಮೊಗ್ಗದಲ್ಲಿ ಸ್ವಲ್ಪ ಘರ್ಷಣೆ ಆಗಿದೆ ಮಾಹಿತಿ ಇದೆ ನನಗೆ ನಾನು ಪೊಲೀಸರ ಜೊತೆಗೆ ಮಾತಾಡ್ತಾ ಇದ್ದೀನಿ ಒಬ್ಬರಿಗೆ ಸ್ಟ್ಯಾಬ್ ಆಗಿದೆ ಮಾಹಿತಿ ಒಂದಷ್ಟು ವಶಕ್ಕೆ ತಗೊಂಡು ಪೊಲೀಸರು ಅಲ್ಲಿ ಕಾಂಗ್ರೆಸ್ನ ಬೆಂಬಲದಿಂದ ಎಸ್ ಟಿ ಪಿ ಇವತ್ತು ಶಿವಮೊಗ್ಗದಲ್ಲಿ ಅವರ ಹಾಕಿರ್ತಕ್ಕಂಥ ಫ್ಲೆಕ್ಸ್ ಅನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಮತ್ತು ಅದರಲ್ಲಿರ್ತಕ್ಕಂಥ ರಾಷ್ಟ್ರ ಧ್ವಜವನ್ನ ಕೆಳಗೆ ಹಾಕತಕ್ಕಂಥ ಕೆಲಸವನ್ನು ಮಾಡಿದ್ವಿ ಯಾರ್ಯಾರು ಅದರಲ್ಲಿ ಭಾಗವಹಿಸಿದಾರಾ ಅವರೆಲ್ಲರನ್ನ ಭಯೋತ್ಪಾದಕರಂತೆ ಗುರುತಿಸಬೇಕು ಸರ್ಕಾರ ತತ್ಕ್ಷಣ ಅವರನ್ನು ಬಂಧಿಸಿ ಶಿಕ್ಷೆಗೊಳಪಡಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಯಾರು ಸಾವರ್ಕರ್ ಬಗ್ಗೆ ಕಾಮೆಂಟ್ ಮಾಡಿದಾರಲ್ಲ ಅವ್ರಿಗಲ್ಲ ಅವ್ರ ಹಿಂದಿನ ನಾಲ್ಕು ತಲೆಮಾರಿಗೆ ಮುಂದಿನ ಇಪ್ಪತ್ತೈದು ತಲೆಮಾರುಗಳಿಗೆ ಸಾವರ್ಕರ್ ಬಗ್ಗೆ ಯೋಚನೆ ಮಾಡುವಂತ ಮಾತಾಡುವಂತ ಯೋಗ್ಯತೆ ಬರ್ಲಿಕ್ಕಿಲ್ಲ ಅಂತ ಅವ್ರ ಸಾವರ್ಕರ್ ಬಗ್ಗೆ ಮಾತಾಡ್ತಾರೆ ಸೆಕ್ಷನ್ ಹಾಕಿದ್ದಾರೆ ಸಾವರ್ಕರ್ ಫೋಟೋ ತೆಗೆದು ಟಿಪ್ಪು ಸುಲ್ತಾನ್ ಫೋಟೋ ಇಡಕ್ಕೆ ಹೋಗಿದ್ರು ಅಂತ ಎರಡು ಸಮುದಾಯಗಳ ನಡುವೆ ಮಾತಿನ ಜಗಳ ಜಟಾಪಟಿ ಆಗಿ ಒನ್ ಇದೆಲ್ಲ ಸಂಘಟನೆಗಳು ಇದನ್ನು ನಾವು ದೊಡ್ಡದು ಮಾಡಿಕೊಂಡು ನಮ್ಮ ಐಕ್ಯತೆಯನ್ನು ಹಾಳು ಮಾಡ್ಕೋಬಾರ್ದು ಯಾವುದೋ ಒಂದು ಸಣ್ಣ ಘಟನೆ ನಡೀತದೆ ಅದೇ ಮುಖ್ಯ ಘಟನೆ ಏನಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಅದು ಇಷ್ಟ ಇಲ್ಲ ಕೈಯಿಂದ ಸ್ವಲ್ಪ ಜಾರ್ಕೊಂಡ್ರು ಮಾತನಾಡಬೇಕಾದ್ರೆ ಸರ್ ರಾಜಕೀಯ ಪಕ್ಷಗಳಿಗೆ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಆರ್ ಇವನ್ ಬಿ ಜೆ ಪಿ ನೇರವಾದ ಈ ಘರ್ಷಣೆ ಬೇಕು ಬಯಸ್ತಾ ಇದ್ದರಿಂದ ನಾನು ಅನ್ಕೋತಾ ಇಲ್ಲ ಮತ್ತೆ ಇವರನ್ನು ಮೀರಿ ಬೆಳೆಯಲು ಹೊರಟಿರುವ ಹೊಸಬರ ಸಮಸ್ಯೆ ಇದು ಅದನ್ನ ರೆಕಗ್ನೈಸ್ ಮಾಡೋದರಲ್ಲಿ ಮೇ ಬಿ ಕಾಂಗ್ರೆಸ್ ಇಸ್ ಫೇಲಿಂಗ್ ಕರೆಕ್ಟ್ ಮೇ ಬಿ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಅದು ಅವ್ರ ನಾಯಕರಿಗೆ ಗೊತ್ತಾಗ್ಬೇಕು ನನಗಿಂತ ಚೆನ್ನಾಗಿ ಹೌದು ನನಗೆ ವೆರ್ ಇಸ್ ಬಿಜೆಪಿ ಗೊತ್ತಾಗಿದೆ ಬಿಜೆಪಿ ಇದು ಓಕೆ ಇದು ಗೊತ್ತಾಗಿಲ್ಲ ಅಂತಲ್ಲ ಅವರಿಗೆ ಅವರು ಗೊತ್ತಾಗಿದೆ ಇದು ಆದರೆ ಅವರು ಅದನ್ನು ಕ್ಷಣಿಕವಾಗಿ ತನಗದ ಲಾಭ ಆಗಬಹುದು ಅಂತ ಪರಿಭಾವಿಸಿದಂಗೆ ಇದೆ ಕಾಂಗ್ರೆಸ್ ಕೊಡ್ತಾ ಬೀಳತ್ತೆ ಅದರಿಂದ ಬಿಳಿ ಬಿಡೋರು ಅಂತ ಬಟ್ ಟೆಲ್ ಯು ಪಾಕಿಸ್ತಾನ ಇವತ್ತು ತಗಲಾಕೊಂಡಿರೋ ಸ್ಟೇಜಿಂಗ್ ನಾವು ಬರ್ತೀವಿ ಹಿಂಗ ಇದನ್ನು ಬಿಟ್ಟರೆ ಹಂಗಾಗಿ ನೀವಿಬ್ರು ಒಂದಾಗಬೇಕಿದ್ರಲ್ಲಿ ನೀವಿಬ್ರು ಒಂದಾಗಬೇಕಿದ್ರಲ್ಲಿ ನಿಜವಾದ ದಿನೇಶ್ ಗುಂಡೂರಾವ್ ಐಕ್ಯತೆ ಮಾತು ಸರಿ ಇದ್ದರೆ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲ ಐಕ್ಯತೆ ಆಗಿರಬೇಕು ಅದಾದ್ರೆ ಇಬ್ರು ಒಂದಾಗಬೇಕು ಈ ವಿಚಾರದಲ್ಲಿ ಒಂದಾಗಿ ಹೋರಾಡಬೇಕು ಟು ಬ್ರಿಂಗ್ ಬ್ಯಾಕ್ ಎ ಕಮ್ಯುನಿಟಿ ಇನ್ ಟು ಫ್ರಮ್ ಎ ಪಾಸಿಬಲ್ ಡಿವಿಯೇಷನ್ ಇನ್ ಟು ಆಗಬಹುದೇನೋ ಎಂಬ ಲಕ್ಷಣಗಳು ಬರ್ತಾ ಇವೆ ಅಷ್ಟೇ ಅದಕ್ಕೆ ಪೂರಕವಾಗಿ ವೇದಿಕೆ ಮತ್ತು ಭೂಮಿ ತಯಾರಿ ಆಗೋಂಗಿದೆ ಅದನ್ನು ತಡೀರಿ ಒಂದು ವೇಳೆ ಇದರಲ್ಲಿ ಬೇರೆಯವ್ರು ಕೈ ಹೊಸ ಸಂಘಟನೆಯೂ ಸೇರಿದಂತೆ ಸೇರಿಸ್ಕೊಳ್ಳಿ ಓಕೆ ಅಂದ್ರೆ ರಾಜಕೀಯವನ್ನು ಹೊರತುಪಡಿಸಿ ಕೆಲಸ ಇಲ್ಲ ನಿಮಗೆ ಓಕೆ ಇದು ಟಿ ಎ ಡೆಫಿನೆಟ್ ಡೇಂಜರ್ ಝೋನ್ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದ ನಂತರ ಇವತ್ತು ನೀವು ತೆಗೆದುಕೊಂಡ ನಿಲುವುಗಳು ನಿರ್ಧಾರಗಳು ಸ್ವಾರ್ಥದ ತೀರ್ಮಾನಗಳು ಅವತ್ತು ಅಲ್ಲಿ ಹೊಡೆಯೋದು ಕಾಣುತ್ತೆ ಅವತ್ತಿರೋರು ನಿಮ್ಗೆ ಇವತ್ತಿನ ದಿನದವ್ರಿಗೆ ಶಾಪ ಹಾಕ್ತಾರೆ ರೆಡಿ ಇಟ್ಕೊಳ್ಳಿ ಅವರು ಕೂಡ ಕಾರ್ಯಕ್ರಮ ಮಾಡಿದ್ದಾರೆ ಯಡಿಯೂರಪ್ಪನವರು ಕಟೀಲು ಎಲ್ಲ ಸೇರ್ಕೊಂಡು ಎಲ್ಲ ಮಾಡಿದ್ದಾರೆ ಯಡಿಯೂರಪ್ಪನವರು ಹೆಸರು ಪ್ರಸ್ತಾಪ ಕಾರ್ಯಕರ್ತರೆಲ್ಲ ಒಂದು ಕೂಗ್ತಿದ್ರಂತೆ ಸರಿ ಅವರು ನಾ ರಾಜ್ಯಾದ್ಯಂತ ಸಂಚಾರ ಮಾಡಿ ಕಾಂಗ್ರೆಸ್ ಪಠ ಕಳಿಸ್ತೀವಿ ಅಂತಂದ್ರೆ ಮತ್ತೆ ಏನಾದ್ರು ಮಾಡ್ಕೊಳ್ಳಿ ಸಾವಿರದ ನೂರ ತೊಂಬತ್ತೆಂಟು ವಾರ್ಡ್ಗಳ ಕಾರ್ಯಕರ್ತರೆಲ್ಲ ಬಂದು ಬೈಕಲ್ಲಿ ಕಂಠೀರವ ರ್ಯಾಲಿ ಸ್ಟೇಡಿಯಂಗೆ ಬಂದು ಮಾಡಿದ್ದಾರೆ ಅಶೋಕು ಎಲ್ಲ ಜನ ಅವ್ರ ಪಾರ್ಟಿ ದೇಶ ಸ್ವತಂತ್ರ ಬಂತು ಬಂದ ದಿವಸನೇ ವಿಭಜನೆ ಆಗಿದೆ ಇದಕ್ಕಿಂತ ದೊಡ್ಡ ದುರಂತ ಇಲ್ಲ ಈ ವಿಭಜನೆಯನ್ನ ತಡಿಬೇಕು ಅಂತ ಹೇಳಿ ಹಲವಾರು ಪ್ರಯತ್ನಗಳನ್ನ ಮಾಡಿದ್ರು ಅದರಲ್ಲಿ ವೀರ್ ಸಾವರ್ಕರ್ ಒಬ್ಬರು ಸಾಧ್ಯ ಆಗ್ಲಿಲ್ಲ ಸ್ವತಂತ್ರ ಹೋರಾಟದ ಇತಿಹಾಸವನ್ನ ಬದಲಾವಣೆಯನ್ನ ಮಾಡಕ್ ಸಾಧ್ಯ ಇಲ್ಲ ಯಾರು ಆದರೆ ಸ್ವತಂತ್ರ ಹೋರಾಟದ ಇತಿಹಾಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಿರುಕುಳವನ್ನು ಕಾಂಗ್ರೆಸ್ನವರು ಕೊಟ್ಟರು ರಾಜ್ಯದ ಉದ್ದಗಳಿಕೆ ಪ್ರವಾಸ ಮಾಡಿ ಈ ಕಾಂಗ್ರೆಸ್ನವ್ರನ್ನ ಬಣ್ಣ ಬಯಲು ಮಾಡುವಂತ ಕೆಲಸ ಪ್ರಾರಂಭ ಮಾಡೋರು ಇದೇವೆಲ್ ರೈಟ್ ಪ್ಯೂರ್ಲಿ ರಾಜಕೀಯ ಭಾಷಣದ ರೀತಿಯಲ್ಲೇ ಕಾಣಬಹುದು ಮತ್ತೆ ಸಣ್ಣ ರಿಸರ್ಚ್ ಮಾಡೋದು ಬೆಟರ್ ಇವರಲ್ಲ ಯಾಕೆ ಸರ್ ಸಾವರ್ಕರ್ ಆ ಸಂದರ್ಭದಲ್ಲಿ ಇದ್ದಿದ್ದ ಪಾತ್ರಗಳು ಮತ್ತು ನಿಲುವುಗಳೇನು ಗಾಂಧೀಜಿಗಿದ್ದ ನಿಲುವು ಏನು ಪಟೇಲ್ರಿಗಿದ್ದ ನಿಲುವು ಏನು ಕಾಂಗ್ರೆಸ್ಸಿನ ಮಹಾಮಹಿಮರ ಪೈಕಿ ಯಾರ್ಯಾರಿಗೆ ಯಾವ್ಯಾವ ನಿಲುವುಗಳಿತ್ತು ಆ ದಿನಮಾನಗಳಲ್ಲಿ ಅನ್ನೋದನ್ನು ಇಟ್ಕೋಬೇಕು ಹಾಗಾಗಿ ಜನರಲೈಸ್ಡ್ ಆಗಿ ಕೆಲವು ಸರಿ ಮಾತಾಡ್ತಾರೆ ಇಟ್ಸ್ ಇಟ್ಸ್ ನಾಟ್ ನೆಸೆಸರ್ಲಿ ಕರೆಕ್ಟ್ ಅಲ್ಲ ಹಿಂಗೆ ಮಾತಾಡ್ತಾ ಮಾತಾಡ್ತಾನೆ ಇತಿಹಾಸ ತಿರ್ಚೋಗ್ಬಿಡುತ್ತಲ್ಲ ಸರ್ ಮುಂದಿನ ಜನ್ರೇಷನ್ಗೆ ಅದೇ ನಿಜ ಅನ್ನಂಗೆ ಆಗ್ಬಿಡುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹೇಗೆ ನಮಗೆ ಸ್ವಾತಂತ್ರ್ಯ ಬೈ ಬಂತು ಅನ್ನೋದು ಎಷ್ಟು ಜನಕ್ಕೆ ನೆನಪಲ್ಲಿದೆ ಹ್ಞೂ ಎಷ್ಟು ಜನಕ್ಕೆ ನೆನಪಿದೆ ಈಗಿನ ಪೀಳಿಗೆನಲ್ಲಿ ಹೇಳಿ ನೋಡೋಣ ಹೇಳಿ ನೋಡೋಣ ಹೀಗೆ ನಾವು ಆ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವ ರೇಖೆಯನ್ನು ದಾಟಿ ಆಚೆ ಬಂದ್ವಿ ಅನ್ನೋದು ಎಷ್ಟು ಜನಕ್ಕೆ ಆ ಚಿತ್ರಗಳು ಆ ಚಿತ್ರಣಗಳು ಆ ದಿನಮಾನಗಳಲ್ಲಿ ವಾರ ಹಿಂದೆ ಮುಂದೆ ಹತ್ತು ದಿನ ಹದಿನೈದು ದಿನ ಹಿಂದೆ ಮುಂದೆ ಒಂದೂವರೆ ತಿಂಗಳು ಎರಡು ತಿಂಗಳು ಹಿಂದೆ ಮುಂದೆ ನಡೆದ ಘಟನಾವಳಿ ಎಷ್ಟು ಜನಕ್ಕೆ ಅರಿವಲಿ ಅರಿವಲ್ಲಿದೆ ಇಲ್ಲ ತುಂಬ ಈಗಿನ ಜನರೇಷನ್ವೇ ಇಲ್ಲ ಇಲ್ವೇ ಇಲ್ಲ ಇಲ್ಲ ದಟ್ಸ್ ವೇ ಎಸ್ ಜನ ಈಗ ನೋಡೋ ದೃಷ್ಟಿಕೋನವೇ ಬದಲಾಗಿದೆ ಈ ನಡುವೆ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಸಾವಿರದ ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ಸ್ವಾತಂತ್ರ್ಯವನ್ನು ನಮಗೆ ದಯಪಾಲಿಸೋದು ಅಂತ ಮೌಂಟ್ ಬ್ಯಾಟನ್ ತೀರ್ಮಾನ ಮಾಡಿದ್ಮೇಲೆ ದಿ ಲಾಸ್ಟ್ ವೈಸ್ ರಾಯ್ ಆಫ್ ಇಂಡಿಯಾ ಅಫ್ಕೋರ್ಸ್ ಈ ಹ್ಯಾಪನ್ಸ್ ಟು ಬಿ ಒನ್ ಆಫ್ ದಿ ಫಾರ್ ರಿಲೇಟಿವ್ ಟು ಕ್ವೀನ್ ವಿಕ್ಟೋರಿಯಾ ತೀರ್ಮಾನ ಆದಾಗ ಬಹಳ ಮಜಾ ಏನಪ್ಪ ಅಂತಂದ್ರೆ ನಾನು ತುಂಬಾ ದಿನದಿಂದ ಹೇಳ್ಬೇಕು ಅನ್ಕೋತಿದ್ದೆ ಅಂದಿನ ಜ್ಯೋತಿಷಿಗಳು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ ಜ್ಯೋತಿಷಿಗಳು ನಕ್ಷತ್ರಗಳು ಮತ್ತು ಕಾಲ ಗಳಿಗೆಯ ಪ್ರಕಾರ ಅದು ಒಳ್ಳೆ ದಿನ ಅಲ್ಲ ಅಂತ ಅಂದು ಓಕೆ ಕಾಲ ಮತ್ತು ಗ್ರಹ ಮತ್ತು ನಕ್ಷತ್ರದ ಪ್ರಕಾರ ಒಳ್ಳೇದಾಗಲ್ಲ ದೇಶಕ್ಕೆ ಅಂತ ಅಬ್ಜೆಕ್ಷನ್ ಇತ್ತಾರೆ ಒಂದು ಕಡೆ ಮೌಂಟ್ ಬ್ಯಾಟ್ ನಂಬಲ್ಲ ನಂಬಲ್ಲ ಕೇಳಲ್ಲ ಈ ಕಡೆ ಸಮಸ್ಯೆ ಆಗುತ್ತೆ ಕೊನೆಗೆ ಮೀಡಿಯಾ ಬರೋದು ಹೇಗೆ ಯಾಕೆ ಹೇಳ್ತಾ ಇವತ್ತು ಆಗಸ್ಟ್ ಇದೀನೀನ್ ಅನ್ನೋ ಕಾರಣಕ್ಕೆ ಹದಿನಾಲ್ಕನೆಯ ತಾರೀಕು ಮಧ್ಯರಾತ್ರಿಯ ಹಿಂದಕ್ಕೆ ಆಗಸ್ಟ್ ಹದಿನೈದು ಉದಯವಾಗುವ ಮೊದಲು ತಾಂತ್ರಿಕವಾಗಿ ಸರ್ಕಾರ ರಚನೆ ಮತ್ತು ಭಾರತದ ಸ್ವಾತಂತ್ರ್ಯದ ಪ್ರಕ್ರಿಯೆ ಎಲ್ಲ ಮುಗಿಸ್ಬಿಡ್ತಾರೆ ಬಿಡ್ತಾರೆ ಹಾಗಾದ್ರೆ ಟೆಕ್ನಿಕಲಿ ಭಾರತ ಪಾಕಿಸ್ತಾನಕ್ಕೆ ಒಂದೇ ದಿನ ಅವ್ರ ಹದಿನಾಲ್ಕು ನಾವು ಹದಿನೈದು ಅಂತ ಇಟ್ಟಿದ್ದೀವಿ ಹೌದು ಟೆಕ್ನಿಕಲಿ ಹದಿನಾಕೆ ಎಸ್ ಓಕೆ ಈ ಫಂಡಮೆಂಟಲ್ ಡೀಟೈಲ್ಸ್ ಅಲ್ಲಿ ಹದಿನೈದನೇ ತಾರೀಕು ನಡೆದಂಥ ಕಾರ್ಯಕ್ರಮದಲ್ಲಿ ಗಾಂಧೀಜಿ ಇರಲೇ ಇಲ್ಲ ಹೌದು ಗಾಂಧೀಜಿ ವಾಸ್ ನಾಟ್ ಪ್ರೆಸೆಂಟ್ ಇರಲೇ ಇಲ್ಲ ಅವರ ಅವರು ವಿಭಜನೆಯ ಪರಿಣಾಮವಾಗಿ ಮಾಡಿಕೊಂಡ ಬೇಸರಕ್ಕೆ ಅವ್ರು ದೂರ ಉಳ್ಕೊಂಬಿಟ್ರು ಅಲ್ಲೇ ಹೀಗಾಗಿ ಹಲವಾರು ಕಥೆಗಳು ಅಥವಾ ಹಲವಾರು ಆ ದಿನಮಾನಗಳ ಸಂಘಟನೆಗಳನ್ನು ಘಟನೆಗಳನ್ನು ನಾವು ನೆನಪಿಸ್ಕೊಳ್ಳೋದಾದ್ರೆ ತುಂಬ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇಲ್ಲ ನೆನಪಲ್ಲಿ ಉಳಿಬೇಕು ಅಂತೇನಿಲ್ಲ ಹೌದು ಉಳಿಯುತ್ತೆ ಅಂತ ನನಗೆ ನಂಬಿಕೆಯೂ ಇಲ್ಲ ಬಹುತೇಕರಿಗೆ ಗೊತ್ತಿರಲಿಲ್ಲ ಸರ್ ಇದು ಪದೇ ಪದೇ ಹೇಳ್ತಿರೋದ್ರಿಂದ ಗಾಂಧೀಜಿನವ್ರು ಜಾಪಸ್ಕೋತಾ ಇದ್ದೀವಿ ಅಷ್ಟೆ ಅಷ್ಟೇ ಗಾಂಧೀಜಿಗೆ ಮಾಡಬಹುದಾದಷ್ಟು ಅವಮಾನ ಮತ್ತು ಅವಮರ್ಯಾದೆಯನ್ನು ಆಗೋಗಿದೆ ಇನ್ನೇನು ಬಾಕಿ ಏನು ಉಳ್ಕೊಂಡಿಲ್ಲ ನಿಜ ಎಪ್ಪತ್ತೈದು ವರ್ಷದಲ್ಲಿ ಒಬ್ಬರಾದ್ರು ಮಾತಾಡ್ತೀರಾ ಒಬ್ರು ಒಬ್ರು ಮಾತಾಡಿದ್ರ ಇವತ್ತು ಅವರ ಸರಳ ಜೀವನವನ್ನು ನಾವು ಅಳವಡಿಸ್ಕೋಬಹುದಾಗಿತ್ತು ಅಂತ ಯಾರು ಮಾತಾಡಿದ್ರ ಇಲ್ಲ ಇಲ್ಲ ಅವರ ಸ್ವಾರ್ಥವಿಲ್ಲದ ಬದುಕನ್ನು ರೂಪಿಸ್ಕೋತೀವಿ ಅಂತ ಯಾರು ಒಬ್ಬರು ಮಾತಾಡಿದ್ರಪ್ಪ ಖಂಡಿತ ಇಲ್ಲ ಮಾತಾಡಿಲ್ಲ ಸರ್ ಸುಮ್ಮನೆ ಅದಕ್ಕೆ ಡ್ರಾಮಾ ಥರ ಕಾಣಿಸುತ್ತೆ ಕೆಲವು ಸರಿಯಲ್ಲ ಇನ್ನು ಕಾಂಗ್ರೆಸ್ ಕೂಡ ಬೆಂಗಳೂರಿನಲ್ಲಿ ಇವತ್ತು ಸ್ವಾತಂತ್ರ್ಯ ನಡಿಗೆಯನ್ನು ಹಮ್ಮಿಕೊಂಡಿತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದ ಐವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಬಳಿಯಿಂದ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಮೈದಾನದವರೆಗೆ ಸ್ವಾತಂತ್ರ್ಯ ನಡಿಗೆ ಕೈಗೊಂಡ್ರು ಮಾಜಿ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿ ಎಲ್ಲ ಪಾಲ್ಗೊಂಡಿದ್ರು ಬಟ್ ಎಲ್ಲದಕ್ಕಿಂತ ದೊಡ್ಡದು ಕಾಡಿದ್ದು ಬೆಂಗಳೂರಿನಲ್ಲಿ ಇವತ್ತು ಯದ್ವಾತದ್ವ ಟ್ರಾಫಿಕ್ ಜಾಮ್ ಎರಡು ಪಕ್ಷಗಳ ರ್ಯಾಲಿ ಆಗಿತ್ತಲ್ಲ ಅದಕ್ಕೋಸ್ಕರ ವಾಹನ ಸವಾರರು ಒಂದಿನ ಪರದಾಡಿದ್ದಾರೆ ದೇಶದ ಸ್ವಾತಂತ್ರ್ಯದ ವಿಚಾರದಲ್ಲಿ ನಾವು ಯಾವುದನ್ನು ಸಹಿಸ್ಕೊಳ್ಳಲ್ಲ ಅಂತಂದರೆ ಕಷ್ಟ ಆಗತ್ತೆ ಹಾಗಾಗಿ ನನಗೆ ಈ ದಿನದ ಅಲ್ಪ ಸ್ವಲ್ಪ ಸಂಕಟಗಳೇನಾರು ಆಗಿದ್ದರೆ ಅದರ ಹೊಟ್ಟೆ ಒಳಗೆ ಹಾಕ್ಕೊಂಬಿಡಿ ಒಂದು ಅದಕ್ಕೆ ಯಾರನ್ನೂ ದೋಷಿಸ್ಬೇಡಿ ಪಿಯನ್ನು ದೂಷಿಸ್ಕೊಬೇಡಿ ಕಾಂಗ್ರೆಸ್ನೂ ದೋಷಿಸ್ಬೇಡಿ ಸ್ವಾತಂತ್ರ್ಯದ ದಿನ ಅಲ್ವೇ ಖಂಡಿತ ಗಾಯಿತು ಹೊಟ್ಟೆ ಒಳಗೆ ಹಾಕೋಣ ಅಂತ ಹಾಕ್ಕೊಳ್ಳಿ ಅಷ್ಟು